ಇವರು 600 ತಗಸೆ ಕೊಟ್ಟಿದ್ರು ಎಲ್ಲ ಟುಸೆ ಜನ ಯಾಕೆ ನಿಮಗೆ ಓಟ್ ಕೊಡಿಲ್ಲ ಸರ್ ಪೂರ್ಣ ಪ್ರಮಾಣದಲ್ಲಿ ಬರಲಿಲ್ಲ ಜನ ಯಾಕೆ ನಿಮಗೆ ಓಟ್ ಕೊಡಲಿಲ್ಲ ಅಂದ್ರೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಜನಗಳಿಗೆ ನೀವು ಸುಳ್ಳು ಹೇಳ್ತೀರಿ ಅಂತ ಮತ್ತೆ ಜನಗಳ ನೆಮ್ಮದಿಯಾಗಿರಕ್ಕೆ ಬಿಡಲ್ವಲ್ಲ ನೀವು ನೀವು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆಗಲಿಲ್ಲ ಅಂದ್ರೆ ಕಾಂಗ್ರೆಸ್ ಪರಿಸ್ಥಿತಿ ಗುರುತಾಕಿತ್ತು ಸರ್ ಆಯ್ತು ಕೂತುಗಳು ಸರ್ ನೀವು 2013 ರೊಳಗ 156 ನೀವು ಇದು ಕೊಟ್ಟಿದ್ರಿ ಆಯ್ತು ಕೂತುಗಳು ಸಿದ್ದು 156 ಕೊಟ್ಟು ನೀವು 2018 ರಾಗಿ 80 ಕ್ಕೆ ಯಾಕೆ ಬಂದ್ರಿ ಆಯ್ತಪ್ಪ 160 प्रचार नडेदू नरेंद्र मोदी कर्क बंद भाषण मासद रोड शो मासू बहुश नरेंद्र मोदी राहुल गांधी राहुल गांधी बेता मोदी बंद मेले बंद गोतो बीजेपी जेडीएस मैनिफेस्टो इतना ನಾವು ಮ್ಯಾನಿಫೆಸ್ಟೋ ಜನಗಳ ಮುಂದೆ ಇಟ್ಟಿದ್ದು ಐದು ಗ್ಯಾರಂಟಿಗಳನ್ನು ಕೂಡ ಇಟ್ಟಿದ್ದು ಅದರಿಂದ ಮಾನ್ಯ ಅಧ್ಯಕ್ಷರೇ ನೀವು 35 36 ಅದಕ್ಕಿಂತ ಇರಲೇ ಇಲ್ಲ ಕಾಂಗ್ರೆಸ್ ಪಕ್ಷ ಇದೆಯಲ್ಲ प्रति एलेक्षन हेच्चाता हो पापुलर वोट्स प्रति एलेक्षन हेच्चाता होते पार्लीमेंट आम अल पार्लीमेंटली निम्म एम पी हम अली प्रधानमंत्री मतडली असेंबली कर्नाटक लेजिस्लेचर इले नड़ीतु चुनाव ऐन नड़ीतु अंत हेल्ता ना ಅಲ್ಲಿ ಮನೆ ಅಧ್ಯಕ್ಷರೇ ಜನರು ಇವರನ್ನ ಈ ಚುನಾವಣೆಯಲ್ಲಿ ಸಂಪೂರ್ಣ ತಿರಸ್ಕರಿಸಿದರು ಯಾಕಂತಂದ್ರೆ ಇವರು ಸರ್ಕಾರದಲ್ಲಿ ಮಾಡಿದಂತ ಭ್ರಷ್ಟಾಚಾರ ಬೆಲೆ ಏರಿಕೆ ಅಂತ ವಿಚಾರ ನಿರುದ್ಯೋಗದಂತ ವಿಚಾರ ಸಮಾಜದ ಸಾಮರಸ್ಯವನ್ನ ಹಾಳು ಮಾಡಿದಂತ ವಿಚಾರ ಎಲ್ಲ ಕಾರಣಗಳಿಗೋಸ್ಕರ ಜನ ಇವರನ್ನ ತಿರಸ್ಕರ ಮಾಡಿದ್ರು ನೀವು ಹೇಳಿದಂತ ಸುಳ್ಳುಗಳು ಸ್ವಲ್ಪ ಪರಿಣಾಮ ಮಾಡಿದವ ನಮ್ಮ ಮೇಲೆ ನಿಮ್ಮ ಸುಳ್ಳುಗಳು ನೀವು ಸುಳ್ಳು ಹೇಳಿಲ್ಲ ಮೋದಿಜಿ ಬಂದಿಲ್ಲ ಮೋದಿಜಿ ಬಂದು ಸುಳ್ಳು ಹೇಳಲಿಲ್ಲ ಈ ಬಿಜೆಪಿ ಅವರು ಬಿಜೆಪಿ ಅವರು ಇಷ್ಟೆಲ್ಲ ಮಾತಾಡ್ತಾರೆ ಬಿಜೆಪಿ ಭರವಸೆ 600 ಹಾಕಿದ್ರು 60 ಮಾಡಿಲ್ಲ ಸರಿ ಕೂತ್ಕೊಳ್ಳ್ರಿ ಯಾವುದಾದರೂ ಒಂದು ಚುನಾವಣೆಯಲ್ಲಿ ಬಹುಮತ ಸಿಕ್ಕಿದೆ ಇವರಿಗೆ 2004 ಇರಬಹುದು 2008 ಇರಬಹುದು 2013 ಇರಬಹುದು 2018 ಇರಬಹುದು 2023 ಇರಬಹುದು ಒಂದು ಸಾರಿ ನೀವು ಬಹುಮತ ಸಿಕ್ಕಿದೆ ಜನರ ಆಶೀರ್ವಾದ ಸಿಕ್ಕಿದೆಯಾ ಆಪರೇಷನ್ ಕಮಲ ಆಪರೇಷನ್ ಕಮಲ ಜನರ ಆಶೀರ್ವಾದ ಪಡೆಕೊಂಡು ಅಧಿಕಾರಕ್ಕೆ ಬಂದಿದ್ದೀರಾ ನೂರ 13 ಸೀಟು 114 ಸೀಟ್ ಬಂದಿದ್ದೀರಾ ಕಾಂಗ್ರೆಸ್ ಇವೆಲ್ಲ ಒಂದೇ ನಿಮಿಷ ಸರ್ ಕುತಂತ್ರಗಳನ್ನು ಮಾಡಿ ಒಂದೇ ನಿಮಿಷ ಅಕೃತ್ಯಗಳನ್ನು ಮಾಡಿ ಅಲ್ಲ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋರು ಮಾನ್ಯ ಮಾನ್ಯ ಸಭಾಧ್ಯಕ್ಷರೇ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋರು ಬಿಜೆಪಿ ಕಳಿಸಿದ್ರ ಅಲ್ಲ ಯಾವತ್ತಾದರೂ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿದ್ದೀರಾ ಒಂದೇ ನಿಮಿಷ ಒಂದೇ ನಿಮಿಷ ಕಾಂಗ್ರೆಸ್ ಪಕ್ಷ ನೆವರ್ ಇನ್ ದಿ ಹಿಸ್ಟರಿ ಆಫ್ ಕರ್ನಾಟಕ ಒಂದೇ ಆಶೀರ್ವಾದ ಇತ್ತು ಸರ್ ನೆವರ್ ಇನ್ ದಿ ಹಿಸ್ಟರಿ ಆಫ್ ಕರ್ನಾಟಕ ಸರ್ ಆಪರೇಷನ್ ಕಮಲಕ್ಕೆ ಅಲ್ಲ ಕಾಂಗ್ರೆಸ್ ಪಕ್ಷ
ಸ್ವತಂತ್ರ ನಂತರ ಇರುವಂತ ಕಾಂಗ್ರೆಸ್ ಪಕ್ಷ. ನಾನು ಇದೊಂದ್ಸಾರಿ ಕೂತ್ಕೋತೀನಿ ಬಸವರಾಜ್, ಪದೇ ಪದೇ ಹೇಳ್ಬೇಡಿ ಪ್ಲೀಸ್. ಇಂಥದಕ್ಕಾದ್ರೂ ಗುಡ್ ಫ್ರೆಂಡ್ ಅಲ್ಲ ನೀವು, ನೀವು ಸುಧೀರ್ ಒಂದೇ ನಿಮಿಷ ಮುಖ್ಯಮಂತ್ರಿಗಳೇ, ಇದು ಗಿವ್ ಆ್ಯಂಡ್ ಟೇಕ್ ಇರ್ಬೇಕು ಸ್ವಲ್ಪ. ನೀವು ಈ ರಾಜಕಾರಣವನ್ನು ಅರ್ಧ ಗಂಟೆ ಮಾತಾಡಿದಿರಿ, ನಾನು ಒಂದು 5 ನಿಮಿಷ ಮಾತಾಡಕ್ಕೆ ಬಿಡಿ, ಆಮೇಲೆ ಮತ್ತೆ ಮತ್ತೆ ನೀವು ನೆಕ್ಸ್ಟ್ ಸಬ್ಜೆಕ್ಟ್ ಅರ್ಧ ಗಂಟೆ ಮಾತಾಡಿ ಹಂಗೆ. ಅಲ್ಲಲ್ಲ ನೀವು ನೀವು ಮತ್ತೆ ಅರ್ಧ ಗಂಟೆ ಇನ್ನೊಂದು ಸಬ್ಜೆಕ್ಟ್ ಮಾತಾಡಿ, ನಾನು ಅಲ್ಲಿವರು ಡಿಸ್ಟರ್ಬ್ ಮಾಡಲ್ಲ. ಕಾಂಗ್ರೆಸ್ ಪಕ್ಷ 80ರ ದಶಕದ ನಂತರ ಒಮ್ಮೆ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಮ್ಮೆ ರಿಪೀಟ್ ಆಗಿಲ್ಲ. ಯಾಕೆ? ನಿಮ್ಮ ಕ್ರೆಡಿಬಿಲಿಟಿನೂ ಹಂಗೆ ಇದೆ, ನಿಮ್ಮ ಕ್ರೆಡಿಬಿಲಿಟಿನೂ ಹಂಗೆ ಇದೆ. ಎಲ್ಲ ಭಾಗ್ಯಗಳನ್ನು ಕೊಟ್ಟು ಕೂಡ ನೀವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಜನ ನಿಮ್ಮನ್ನ ಅವತ್ತು ತಿರಸ್ಕಾರ ಮಾಡಿದ್ರು. 2013ರಲ್ಲಿ ತಾವು ಬಂದಿರುವಂಥದ್ದು ನಮ್ಮಲ್ಲಿರುವಂಥ ಒಡಕಿನಿಂದ, ಹಿಂದೆ ಜನತಾದಳ ಒಡಕಿನಿಂದ ಮತ್ತು ಕಾಂಗ್ರೆಸ್ ಬಂದಿತ್ತು. ನಮ್ಮಲ್ಲಿರೋ ಒಡಕಿನ ಲಾಭವನ್ನು ತಗೊಂಡು ತಾವು ಅಧಿಕಾರಕ್ಕೆ ಬಂದಿರೋ ಹೊರತಾಗಿ ನಿಮ್ಮ ಸ್ವಂತ ಬಲದಿಂದ ಯಾವತ್ತೂ ಬಂದಿಲ್ಲ. 30, 34, 35, 38ರಲ್ಲೇ ಇದ್ರಿ. ಈ ಬಾರಿ ತಾವು 42% ಬಂದಿದ್ದೀರಿ, ನಾನು ಅದನ್ನು ಒಪ್ಕೊಳ್ತೀನಿ. ಎರಡನೇದಾಗಿ ಆಪರೇಷನ್ ಕಮಲ, ಆಪರೇಷನ್ ಕಮಲ ಅಂತೀರಿ. ಆಪರೇಷನ್ ಕಮಲ ಕೆಲವರೆಲ್ಲ ರಾಜೀನಾಮೆ ಕೊಟ್ಟರು, ಮತ್ತು ಈ ಕಡೆ ಬಂದು ನಮ್ಮ ಪಕ್ಷದ ಚಿಹ್ನೆ ಮೇಲೆ ಇಲೆಕ್ಷನ್ ನಿಂತು ಗೆದ್ದರು, ಜನಮನ್ನಣೆ ತೊಗೊಂಡಿದ್ದಾರೆ. ಇದರಲ್ಲಿ ಏನು ಆಪರೇಷನ್ ಇದೆ? ಆ ಮಾನದಂಡವನ್ನೇ ತಗೊಂಡ್ರೆ ಕರ್ನಾಟಕದಲ್ಲಿ ಫಸ್ಟ್ ಆಪರೇಷನ್ ಹಸ್ತಾಗಿರೋದು ನಿಮ್ಮಿಂದನೇ 2007ರಲ್ಲಿ. ನೀವು ಅಧಿಕಾರಕ್ಕೆ ಬಂದಿದ್ದು ನಿಮ್ಮಿಂದನೇ. ಜೆ ಡಿ ಎಸ್ಸಿಗೆ ರಾಜೀನಾಮೆ ಕೊಟ್ಟು ನೀವು ಅಧಿಕಾರಕ್ಕೆ ಬಂದಿದ್ದೆ. ಒಂದೇ ನಿಮಿಷಪ್ಪ, ನಿಮಗಿನ್ನ ಕೆಲವೆಲ್ಲ ಒಳಗಡೆ ಮಾಹಿತಿ ಗೊತ್ತಿಲ್ಲ. 2007ರಲ್ಲಿ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ನಿಂತು ಆರಿಸ್ಬಂದ್ರಿ, ಅದನ್ನೇ ಇವ್ರು ಮಾಡಿದ್ದಾರೆ. ನಿಮ್ಮದಕ್ಕೂ ಅವ್ರದಕ್ಕೆ ವ್ಯತ್ಯಾಸ? ಅದು ಅಧಿಕಾರದ ಆಸೆಗಾಗಿ ರಾಜೀನಾಮೆ ಕೊಟ್ಟಿದ್ದಲ್ಲ. ಯಾವುದೇ ಬೇರೆ ರಾಜ್ಯದಾಗ ಹೋಗಿ ಅಡ್ಕೊಂಡು ಯಾವುದೇ ಹೋಟೆಲ್ ಒಳಗ ಹೋಗಿ ದವಾಖಾನೆ ಸಲೈನ್ ಹಚ್ಕೊಂಡು ಮಲಗಿ ಬಂದಾರಲ್ಲ ಅವರು. ಕೊಡಿಸಿ ಯಾವಾಗ ಸ್ವಾಭಿಮಾನಕ್ಕೆ ತಗ್ಗೆ ಬಂದು ರಾಜೀನಾಮೆ ಕೊಟ್ಟು ಬಂದವರು. ಬಹಳ ವ್ಯತ್ಯಾಸ ಇದೆ ಸರ್, ಇತಿಹಾಸ. ಸಭಾಧ್ಯಕ್ಷ ಮಾತಾಡಬೇಕು ಅಂತ ಬಹಳ ಜನ ಮಾತಾಡಬಾರ್ದು. ಬಿಜೆಪಿ ಅವರು ಕಾಂಗ್ರೆಸ್, ಜೆಡಿಎಸ್ ಅವರು ಕಾಂಗ್ರೆಸ್ ಹೋಗಿದ್ರು, ಅದೇ ಆಪರೇಷನ್ ಅಲ್ವಾ ಆಗಿದ್ರೆ. ಎಷ್ಟು ಜನಪ್ಪ ತಿರಸ್ಕಾರ ಮಾಡಿ ರಾಜೀನಾಮೆ ಕೊಟ್ಟಿದ್ದಾರೆ? ರಾಜಕಾರಣ ಪ್ರಾರಂಭ ಆಗಿದ್ದು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಪ್ರಾರಂಭ ಆಯ್ತು, ಅಧಿಕಾರವನ್ನ ತಿರಸ್ಕಾರ ಮಾಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಬಹಳ ವ್ಯತ್ಯಾಸ ಇದೆ. ಆಪರೇಷನ್ ಆಗಿದ್ದು ನಿಮ್ಮಿಂದ. ನೀವೇನು ನೀವು ಬೇರೆಯವ್ರಿಗೆ ಮುಖ್ಯಮಂತ್ರಿ ಮತ್ತೆ ಇನ್ನ ನಾವು ಹೇಳಬಾರ್ದಿಲ್ಲಿ ಉತ್ತರ ಹೇಳ್ತಾರ. ಅಷ್ಟು ಸುಲಭವಾಗಿ ಯಾರು ಕೂಡ ಇನ್ನೊಂದು ಗೆದ್ದಿರುವ ಸ್ಥಾನವನ್ನು ಬಿಟ್ಟು ಇನ್ನೊಂದು ಕಡೆ ಬರೋದಿಲ್ಲ. ಅಷ್ಟು ಸುಲಭ ಇಲ್ಲ ಈಗಿನ ಕಾಲದಲ್ಲಿ. ಆದ್ದರಿಂದ ಅದ್ರ ಹಿಂದೆ ರಾಜಕಾರಣ ಇದೆ, ಅದ್ರ ಹಿಂದೆ ಷಡ್ಯಂತ್ರ ಇದೆ, ಅದ್ರ ಹಿಂದೆ ಕುಮ್ಮಕ್ಕಿದೆ. ಇಷ್ಟೇ ಹೇಳಬಲ್ಲ. ಸಾಕಷ್ಟು ಹಣ ಇದೆ. ಆಪರೇಷನ್ ಕ್ಯಾಮೆರಾ ಅಂತ ಮತ್ತೆ ಏನು ಅನ್ಬೇಕಂತ ಸ್ಪಷ್ಟೀಕರಣ ಇತ್ತು. ಕೂತ್ಕೊಡ್ರಿ. ನನ್ನಿಂದಲೇ ಆಪರೇಷನ್ ಕಮಲ ಪ್ರಾರಂಭ ಆಯ್ತು ಅಂತ ಅಲ್ಲ ಮಾತಾಡ್ಲಾ. ಏನ್ ನಿನ್ ಬಗ್ಗೆ ಮಾತಾಡಿಲ್ಲ, ಕೂತ್ಕೊಳಪ್ಪ ಸೋಮಶೇಖರ್.